ಬಸಪ್ಪ ನನಗೆ ಥ್ಯಾಂಕ್ಸ್ ಹೇಳಬೇಕು ಇಲ್ಲದಿದ್ರೆ ಜೀವನ ಪೂರ್ತಿ ಕಾರ್ಪೊರೇಷನ್ ನಲ್ಲಿ ಇರಬೇಕಿತ್ತು ಅವರು ನನಗೆ ಚುನಾವಣೆಗೆ ಋಣಿಯಾಗಿರ್ತಾರೆ ಎಂದು ನಂಬಿದ್ದೇನೆ ಎಂದು ಜೆಡಿಎಸ್ ಅಭ್ಯರ್ಥಿ ಆನೂರ್ ಮಂಜುನಾಥ್ ಹೇಳಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನಾನು ಮಾಡಿದ ಬೌಲಿಂಗ್ ಗೆ ಈಗಾಗಲೇ 2 ವಿಕೆಟ್ ಬಿದ್ದಿವೆ ಜೀವನದಲ್ಲಿ ಬ್ಯಾಟ್ ಅನ್ನು ನೋಡಿದ ಚನ್ನಬಸಪ್ಪ ಕೈಯಲ್ಲಿ ಬ್ಯಾಟ್ ಸಿಕ್ಕಿದೆ ಮಂಜುನಾಥ್ ಪ್ರಯತ್ನದಿಂದ ಬಿಜೆಪಿಯಲ್ಲಿ ಬದಲಾವಣೆಯಾಗಿದೆ ಎಂದು ಬಿಜೆಪಿ ಕಾರ್ಯಕರ್ತರು ಕೂಡ ಖುಷಿಯಾಗಿದ್ದಾರೆ ಅಂದಿನ ನನ್ನ ನಿಲುವಿಗೆ ಬಿಜೆಪಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ನಾನು ಹೇಳಿದ ಅಂಶಗಳು ಸರಿಯಾಗಿದೆ ಎಂದು ಈಶ್ವರಪ್ಪ ಹಾಗೂ ಅವರ ಮನೆಗನಿಗೆ ಟಿಕೆಟ್ ನೀಡದೆ ಬದಲಾಯಿಸಲಾಗಿದೆ ಹಾಗೆ ಚನ್ನಬಸಪ್ಪ ನನಗೆ ಥ್ಯಾಂಕ್ಸ್ ಹೇಳಬೇಕು ಇಲ್ಲದಿದ್ದರೆ ಜೀವನ ಪೂರ್ತಿ ಕಾರ್ಪೊರೇಷನ್ ಅಲ್ಲೇ ಇರಬೇಕಿತ್ತು ಅವರು ನನಗೆ ಚುನಾವಣಾ ಋಣಿಯಾಗಿರ್ತಾರೆ ಎಂದು ನಂಬಿದ್ದೇನೆ ಎಂದು ಹೇಳಿದರು ನಾನು ಮಾಡಿದ ಬೌಲಿಂಗ್ ಅಲ್ಲಿ 2 ವಿಕೆಟ್ ಬಿದ್ದೋದ ಮೇಲೆ ಜೀವನದಲ್ಲಿ ಬ್ಯಾಟ್ ಏನು ಹೊಡೆಯಲಿಲ್ಲ ಅವರ ಕೈ ಬ್ಯಾಟ್ ಸಿಕ್ಕಿದೆ ಇವತ್ತು ಅವರು ನನಗೆ ಋಣಿಯಾಗಿರಬೇಕು ಅವರ ಜೀವನದಲ್ಲಿ ಏನಾದರೂ ಒಂದು ಕ್ಯಾಂಡಿಡೇಚರ್ ಬರಕ್ಕೆ ಕಾರಣ ಇದ್ದರೆ ಅವರು ಅಲ್ಲಿ ಇಲ್ಲಿ ಸುಮ್ಮನೆ ಏನೋ ಭಾಳ ಎಮೋಷನ್ ಭಾಷಣ ಮಾಡ್ತಿದ್ದಾರೆ ಅವರ ಬದಲಾಗಿ ಮಂಜುಣ್ಣವರೇ ಋಣಿಯಾಗಿದ್ದೀನಿ ನಿಮ್ಮ ಕಡೆಯಿಂದ ನಮಗೆ ಟಿಕೆಟ್ ಸಿಕ್ತು ಇದರ ಪರಂಪರವಾಗಿಂದ ನಾನು ನನ್ನ ಮಕ್ಕಳು ಕೂಡ ಇಲ್ಲೇ ಕೆಲಸ ಮಾಡಬೇಕಾಗ್ತಿತ್ತು ಬೇರೆಯವ್ರ ಮಕ್ಕಳು ಎಮ್ಎಲ್ಎ ಆಗ್ತಾರೆ ಅಂತ ಹೇಳಬೇಕಾಗಿತ್ತು ಬಿಜೆಪಿಯ ಕಾರ್ಯಕರ್ತರು ಅತ್ಯಂತ ಸಂತೋಷಿತರಾಗಿದ್ದಾರೆ ಮಂಜುಣ್ಣನ ಪ್ರಯತ್ನದಿಂದ ಬಿಜೆಪಿಗಳಿಗೂ ಒಂದು ಬದಲಾವಣೆ ಬಂದಿದೆ ಅಂತ ಹಾಗಾಗಿ ಚನ್ನಬಸಪ್ಪನವರು ಕೆಲವು ಪ್ರಶ್ನೆಗಳು ಎತ್ತಾ ಇದ್ದಾರೆ ಏನು ಮಾಡೋದು ಅದು ಈಶ್ವರಪ್ಪನವರ ಜೊತೆ ಇದ್ದು 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 ಕಾರ್ಬನ್ ಕಾಪಿ ಅದು ನಾಲಿಗೆಯೂ ಅದೇ ಚಿಂತನೆಯೂ ಅದೇ ಉದ್ವೇಗದ ಭಾಷಣ ನಮ್ಮ ಹತ್ರ ಇರತಕ್ಕಂಥ ಒಂದು ಎರಡು ಮೂರು ಅಂಶಗಳನ್ನ ಹೊರಗೆ ಹಾಕಿದಾಗ ನಾನು ಈಶ್ವರಪ್ಪನವರೇ ಇಟ್ಕೊಂಡು ತಿದ್ದಕ್ಕೆ ನೋಡಿದೆ ಆಗಲಿಲ್ಲ ಪಾಪ ಈ ಹುಡುಗ ನಿನ್ನೆಲ್ಲೇ ತಿದ್ದೀನಿ ಬ್ಯಾಟ್ ಸಿಕ್ಕಿದೆ ನಾವು ಎದುರಾಳಿಗಳು ಅವರ ಫೀಲ್ಡಲ್ಲಿ ಎಲ್ಲೂ ರನ್ನೇ ಆಗೋದಿಲ್ಲ ರನ್ ಸಿಗದಿರ ನೋಡ್ತೇವೆ ನಂಗೆ ಗೊತ್ತಿಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಹೇಳ್ತೀನಿ ಆದರೆ ನನ್ನ ಅವತ್ತಿನ ನಿಲುವಿಗೆ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ನಾನು ಹೇಳಿದ ಅಂಶಗಳೆಲ್ಲವೂ ಅಷ್ಟೊಂದು ಸರಿಯಾಗಿವೆ ಅಂತ ಸನ್ಮಾನ್ಯ ಈಶ್ವರಪ್ಪನವ್ರಿಗೂ ಅವರ ಮಗನಿಗೂ ಟಿಕೆಟನ್ನು ಬದಲಾಯಿಸಿದ್ದಾರಲ್ಲ ಹಾಗಾಗಿ ಅವ್ರಿಗೆ ಧನ್ಯವಾದ ಹೇಳಬೇಕು ಚನ್ನಬಸಪ್ಪ ನನಗೆ ಧನ್ಯವಾದ ಹೇಳಬೇಕು ಇಲ್ಲದೆ ಜೀವನ ಪೂರ್ತಿ ಕಾರ್ಪೊರೇಷನ್ ಬಿಟ್ಟು ಬರೀ ಮೇಲ್ಬರಕ್ಕೆ ಆಗ್ತಿರಲಿಲ್ಲ ಪಾಪ ಅವರಿಗೆ ಹಾಗಾಗಿ ಅವರು ನನಗೆ ಅಷ್ಟು ಮಟ್ಟಿಗೆ ರಾಜಕೀಯ ಋಣಿಯಾಗಿರ್ತಾರೆ ಅಂತ ನಾನು ನಂಬಿದ್ದೇನೆ ಆಗದೇ ಇದ್ರೆ ಪರವಾಗಿಲ್ಲ ಮಾಡಿದಾರೋ ಬಿಟ್ಟಿದಾರೋ ನನಗಂತೂ ಗೊತ್ತಿಲ್ಲಪ್ಪ ಅವರಿಗೆ ಎಲ್ಲೆಲ್ಲಿಂದ ಫೋನ್ ಬರುತ್ತೆ ಗೊತ್ತಿಲ್ಲ ಸನ್ಮಾನ್ಯ ಮೋದಿಯವರು ಮಾಡಿರ್ಬೋದು ಯಾವಾಗಾರ ಹಿಂದೆ ಮುಂದೆ ಪೈಲಟ್ ಗಾಡಿಗಳು ಬೇಕು ಅನ್ನಿಸ್ದಾಗ ದುಬೈಯಿಂದನೇ ಫೋನ್ ಬಂದ್ಬಿಡುತ್ತೆ ಅವರು ಅವ್ರ ಫೋನು ಯಾವಾಗ ಎಲ್ಲಿಂದ ಬಂದ್ಬಿಡುತ್ತೆ ಮತ್ತೊಂದು ಸಾರಿ ಪೊಲೀಸ್ ಎಕ್ಸ್ಟ್ರಾ ಸಿಕ್ತಷ್ಟಕ್ಕೆ ಯಾವ ಕಾಲೂ ಬರಲ್ಲ ದುಬೈಯಿಂದ ಹಾಗಾಗಿ ಅವರಿಗೆ ತುಂಬ ಫೋನ್ ಕಾಲ್ ಬರ್ತವೆ ಅದರಲ್ಲಿ ಮೋದಿಯವ್ರದ್ದು ಬಂದಿರಬಹುದೇನೋ ರಾಷ್ಟ್ರೀಯ ನಾಯಕರವರು ಹಾಗಾಗಿ ಬಂದಿರ್ಬೋದು ಅದ್ರ ಬಗ್ಗೆ ಏನಂದಿಲ್ಲ ಆದರೆ ಫೋನ್ಗಳು ಎಲ್ಲಿಂದ ಬೇಕಾದ್ರೂ ಬರ್ತವೆ ಅವರಿಗೆ ಅದನ್ನು ಅವ್ರು ಡಿಸೈಡ್ ಮಾಡಬೇಕು ಅವ್ರು ಡಿಸೈಡ್ ಮಾಡಬೇಕು ಆ ಹಸು ಕರ್ಕೊಂಡೋದ್ರೆ ಆ ಬರೀ ಹಾಲು ಸಿಗುತ್ತೋ ಬರೀ ಸಗಣಿ ಬೀಳುತ್ತೋ ಅಂತ ತೀರ್ಮಾನ ಅವ್ರು ಮಾಡಿ ಇಲ್ಲ ಎದುರಾಳಿ ಬಗ್ಗೆ ನಾನು ಯಾಕೆ ಹೇಳಿ ಎದುರಾಳಿ ಬಗ್ಗೆ ನಾನು ಯಾಕೆ ಹೇಳಿ ಹಾಗಾಗಿ ಹೆಚ್ಚೇನಿಲ್ಲ ಇವತ್ತು ಪ್ರಸನ್ನ ಕುಮಾರ್ ಬಂದಿರತಕ್ಕಂಥದ್ದು ನಿನ್ನೆಯಿಂದ ನಾನು ನೋಡ್ತಾ ಇದ್ದೀನಿ ಹುತ್ಪೂರ್ವಕವಾಗಿ ಒಂದು ಮಾತನ್ನು ಅವರು ಹೇಳ್ತಾನೆ ಇದ್ದಾರೆ ನಿನ್ನೆ ಒಟ್ಟಿಗೆ ಪ್ರಯಾಣ ಮಾಡ್ತಾ ಇದ್ವಿ ಮಾಡಿದವರಿಗೆಲ್ಲ ಈ ಸರಿ ಬೇರೆ ಏನೂ ನಮ್ಮ ಗುರಿ ಇಲ್ಲ ಆಯನೂರು ಮಂಜುನಾಥ್ ಅವ್ರನ್ನ ಗೆಲ್ಲಿಸುವುದೇ ನನ್ನ ಗುರಿ ಅಂತೇಳಿ ರಾತ್ರಿ ಬಂದಿರತಕ್ಕಂಥ ಸಾವಿರಾರು ಫೋನ್ಗಳಿಗೆ ಹೇಳ್ತಾ ಇದ್ವಿ ಆ ಥರ ನಮ್ಮನ್ನು ಗೆಲ್ಲಿಸಲೇಬೇಕು ಅಂಥೇಳಿ ಒಬ್ಬ